ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ ರೈತರಿಗೆ ಇದೊಂದು ಉಪಯುಕ್ತವಾದಂಥ ಮಾಹಿತಿ. ಹೌದು ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು ನಿನ್ನೆ ತಾನೇ ಕೇಂದ್ರ ಸರ್ಕಾರ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 10ನೇ ಕಂತಿನ ಹಣವನ್ನು ರೈತರ ಖಾತೆಗೆ ಜಮಾ ಮಾಡಿದೆ. ಅಂದರೆ ಬಹಳಷ್ಟು ಮಂದಿ ರೈತರ ಖಾತೆಗೆ ಈ ಒಂದು 10ನೇ ಕಂತಿನ ಹಣ ಬಂದಿದೆ. ಆದರೆ ಇನ್ನೂ ಕೆಲವು ರೈತರ ಖಾತೆಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬಂದಿಲ್ಲ. ಅಂದರೆ ಅವರ ಒಂದು ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡಿದಾಗ ಅವರಿಗೆ ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ತೋರಿಸ್ತಾ ಇದೆ. ಸೊ ಈ ಒಂದು ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂದರೆ ಏನು ಮತ್ತು ಇದು ಯಾಕೆ ತೋರಿಸುತ್ತೆ? ಈ ರೀತಿಯಾಗಿ ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ಬಂದರೆ ನಿಮಗೆ ಹಣ ಬರುತ್ತಾ ಇಲ್ಲ ಮತ್ತು ಬರೋದಾದರೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತದ್ರಿ. ಹೌದು ಫ್ರೆಂಡ್ಸು, ಭಾಳಷ್ಟು ಮಂದಿಗೆ ನಿನ್ನೆ ಏನು 10ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿತ್ತು ಕೇಂದ್ರ ಸರ್ಕಾರ, ಆ ಒಂದು ಹಣ ಬಂದಿಲ್ಲ. ಅಂದರೆ ಅವರ ಒಂದು ಪೇಮೆಂಟ್ ಸ್ಟೇಟಸ್ನಲ್ಲಿ ಈ ರೀತಿಯಾದಂಥ ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ತೋರಿಸ್ತಾ ಇದೆ. ಸೊ ಬನ್ನಿ ಫ್ರೆಂಡ್ಸ್, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಡೀಟೇಲ್ಸ್ನ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ತಪ್ಪದೇ ಅಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಒಬ್ಬ ರೈತನ ಪೇಮೆಂಟ್ ಸ್ಟೇಟಸನ್ನು ಓಪನ್ ಮಾಡಿ ತೋರಿಸ್ತೀನಿ. ಅಂದರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಆಫೀಸಿಯಲ್ ವೆಬ್ಸೈಟನ್ನು ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ಇಲ್ಲಿ ನಮಗೆ ಪೇಮೆಂಟ್ ಸ್ಟೇಟಸ್ಗೆ ಹೋಗೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಅಂದರೆ ಬೆನಿಫಿಷರಿ ಸ್ಟೇಟಸ್ ಅಂತ ಏನಿದೆ ಇದ್ರ ಮೇಲೆ ನಾವು ಜಸ್ಟ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಆದರೂ ಹಾಕ್ರಿ, ಅಥವಾ ಅಕೌಂಟ್ ನಂಬರ್ ಆದರೂ ಹಾಕ್ಬೋದು, ಅಥವಾ ಮೊಬೈಲ್ ನಂಬರ್ ಆದರೂ ಹಾಕ್ಬೋದು. ಹಾಕಿ ಇಲ್ಲಿ ಗೆಟ್ ಡಾಟಾ ಅಂತ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ನಂತರ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಫಾರ್ಮರ್ ನೇಮ್ ಅಂತ ಕೇಳುತ್ತೆ. ನೀವು ಇಲ್ಲಿ ಫಾರ್ಮರ್ ನೇಮ್ ಅಂದರೆ ರೈತನ ಹೆಸರನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಫ್ರೆಂಡ್ಸ್, ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ನಿಮ್ಮ ಪೇಮೆಂಟ್ ಸ್ಟೇಟಸ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ಪೇಮೆಂಟ್ ಸ್ಟೇಟಸ್ ಓಪನ್ ಆದಮೇಲೆ ಇಲ್ಲಿ ನಿಮಗೆ ಪೇಮೆಂಟ್ ಸ್ಟೇಟಸ್ನಲ್ಲಿ ಏನು ತೋರಿಸ್ತಾ ಇದೆ ಒಂದ್ಸಲ ನೀವು ನೋಡ್ಬೋದು. ಫ್ರೆಂಡ್ಸ್, ಇಲ್ಲಿ ನಿಮಗೆ ಏನು ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ತೋರಿಸ್ತಾ ಇದೆ. ಹೌದು ಫ್ರೆಂಡ್ಸ್, ಪೇಮೆಂಟ್ ಸ್ಟೇಟಸ್ನಲ್ಲಿ ನಿಮಗೆ ಇಲ್ಲಿ ನೋಡ್ತಿರ್ಬೋದು ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ತೋರಿಸ್ತಾ ಇದೆ. ಹೌದು ಫ್ರೆಂಡ್ಸ್, ನಿಮಗೆ ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತಂದರೆ ಏನು, ಇದರ ಅರ್ಥ ಏನು, ಮತ್ತು ಈ ರೀತಿ ಹಣ ಬಂದರೆ ಹಣ ಬರುತ್ತಾ ಇಲ್ಲ ಅನ್ನೋದನ್ನ ನೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಏನಪ್ಪ ಅಂತಂದರೆ ನಿಮ್ಮ ಅಕೌಂಟ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅನ್ನೋದನ್ನು ಕ್ಲಿಯರಾಗಿ ನಾವು ತಿಳ್ಕೊಳ್ಳೋಣ. ಅಂದರೆ ಇಲ್ಲಿ ನೋಡ್ತಿರ್ಬೋದು ರಿಜಿಸ್ಟ್ರೇಷನ್ ಸ್ಟೇಟಸ್ ಅಂತ ಕಂಡು ಬರುತ್ತೆ. ರಿಜಿಸ್ಟ್ರೇಷನ್ ಸ್ಟೇಟಸ್ನಲ್ಲಿ ಡನ್ ಅಂತ ಕಂಡು ಬರುತ್ತೆ. ಅಂದರೆ ಇಲ್ಲಿ ರಿಜಿಸ್ಟ್ರೇಷನ್ ಡನ್ ಪ್ರಾಬ್ಲಮ್ ಇಲ್ಲ, ಮತ್ತು ಅದ್ರ ಕೆಳಗಡೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಏನು ಆ್ಯಕ್ಟಿವ್ ಇನ್ಆ್ಯಕ್ಟಿವ್ ಅಂತ ಒಂದು ಕಾಲಮ್ ಕೂಡ ಕಂಡು ಬರುತ್ತೆ. ಆ ಒಂದು ಕಾಲಮ್ನಲ್ಲಿ ನಾವು ನೋಡಿದರೆ ಈ ಒಂದು ಆ್ಯಕ್ಟಿವ್ ಇನ್ಆ್ಯಕ್ಟಿವ್ ಕಾಲಮ್ನಲ್ಲಿ ಕೂಡ ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ. ಅಂದರೆ ಅಲ್ಲಿ ಕೂಡ ನಿಮಗೆ ಪ್ರಾಬ್ಲಮ್ ಇಲ್ಲ. ಸೊ ಅದ್ರ ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ಬ್ಯಾಂಕ್ ಸ್ಟೇಟಸ್ ಕೂಡ ನಾವು ತಿಳ್ಕೊಳ್ಬೋದು. ಅಂದರೆ PFMS ಬ್ಯಾಂಕ್ ಸ್ಟೇಟಸ್ ಅಂತ ಇಲ್ಲಿ ನಿಮಗೆ ಕಂಡು ಬರುತ್ತೆ. ಅದರಲ್ಲಿ ಫಾರ್ಮರ್ ರಿಕಾರ್ಡ್ ಆಸ್ ಬಿನ್ ಅಸ್ಕ್ರಿಪ್ಟೆಡ್ ಬೈ PFMS ಬ್ಯಾಂಕ್ ಅಂತ ತೋರಿಸ್ತಾ ಇದೆ. ಅಂದರೆ ಬ್ಯಾಂಕ್ ಕಡೆಯಿಂದ ಕೂಡ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ, ನಿಮ್ಮ ಅಕೌಂಟ್ ಕರೆಕ್ಟಾಗಿದೆ. ಇನ್ನು ಅದ್ರ ಕೆಳಗಡೆ ಆಧಾರ್ ಸ್ಟೇಟಸ್ನಲ್ಲಿ ನಾವು ನೋಡೋದಾಯ್ತಂದರೆ ಆಧಾರ್ ನಂಬರ್ ಈಸ್ ವೆರಿಫೈಡ್ ಅಂತ ಕಂಡು ಬರುತ್ತೆ. ಅಂದರೆ ಇಲ್ಲಿ ಆಧಾರ್ ನಂಬರ್ ಕೂಡ ವೆರಿಫೈಡ್ ಆಗಿದೆ. ಸೊ ಈ ಒಂದು ಎಲ್ಲ ಕಾಲಮ್ಗಳು ನಿಮಗೆ ಕರೆಕ್ಟಾಗಿ ಇದ್ದು ಅಂದರೆ ಯಾವುದೇ ಪ್ರಾಬ್ಲಮ್ ಇಲ್ಲಪ್ಪ ಅಂತಂದರೆ ಅಂಥ ಸಂದರ್ಭದಲ್ಲಿ ನಿಮಗೆ ಏನಾದರೂ ಈ ರೀತಿಯಾಗಿ ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ಕಂಡು ಬರ್ತಾ ಇದೆ ಅಂತಂದರೆ ನೀವು ಭಾಳಷ್ಟು ತಲೆ ಕೆಡಿಸುವಂಥ ಅವಶ್ಯಕತೆ ಇಲ್ಲ. ಅಂದರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ಕಂಡು ಬರುತ್ತೆ. ಅಂದರೆ ಮೊದಲಿಗೆ ಈ ಒಂದು ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂದರೆ ಏನಂತ ತಿಳಿಸ್ಕೊಟ್ಬಿಡ್ತೀನಿ. ಸೊ ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು ಯಾರ್ಯಾರು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರ್ತೀರಾ ಅಂತ ಒಂದು ಸಂದರ್ಭದಲ್ಲಿ ಮೊದಲಿಗೆ ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ನಿಮ್ಮ ಒಂದು ಅಕೌಂಟಿಗೆ ಏನು ಅಪ್ಲೈ ಮಾಡಿರ್ತೀರಾ ಅಂದರೆ ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡಿರ್ತೀರಾ PM Kisan-ಗೆ, ಆವಾಗ ನೀವು ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಸ್ಟೇಟ್ ಲೆವೆಲ್ನಲ್ಲಿ ಅಂದರೆ ಮೊದಲಿಗೆ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ವೆರಿಫೈ ಆಗುತ್ತೆ. ಅಂದರೆ ನಿಮ್ಮ ಜಿಲ್ಲೆಯಿಂದ ವೆರಿಫೈ ಮಾಡಲಾಗುತ್ತೆ. ಅಂದರೆ ನೀವು ಕೊಟ್ಟಂಥ ಮಾಹಿತಿ ಎಲ್ಲ ಕರೆಕ್ಟಾಗಿದೆಯಾ ಇಲ್ಲ, ರೈತನ ಹೆಸರು ಏನು, ರೈತರ ಆಧಾರ್ ಕಾರ್ಡ್ ನಂಬರ್ ಏನು, ಅಕೌಂಟ್ ನಂಬರ್ ಏನು, ಅವುಗಳಿಗೆ ಮ್ಯಾಚ್ ಆಗ್ತಾಯಿದಾವ ಇಲ್ಲ, ಇವರು ಕೊಟ್ಟಂಥ ಮಾಹಿತಿ ಸರಿಯಾಗಿದೆಯಾ ಇಲ್ಲ ಅನ್ನೋದನ್ನ ಸ್ಟೇಟ್ ಲೆವೆಲ್ ಅಂದರೆ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಮೊದಲು ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ವೆರಿಫೈ ಮಾಡಲಾಗುತ್ತೆ. ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಎಲ್ಲ ಕರೆಕ್ಟಾಗಿದೆಯಪ್ಪ ಅಂತಂದರೆ ಆವಾಗ ನಿಮಗೆ ಏನು ಮಾಡ್ತಾರೆ, ಡಿಸ್ಟ್ರಿಕ್ಟ್ ಲೆವೆಲ್ನವರು ಅಪ್ರೂವಲ್ ಕೊಡ್ತಾರೆ. ನಿಮಗೆ ಅಪ್ರೂವಲ್ ಕೊಟ್ಟ ಮೇಲೆ ಏನಾಗುತ್ತೆ, ನಿಮಗೆ ಸ್ಟೇಟ್ ಲೆವೆಲ್ನಲ್ಲಿ ಒಂದು ವೆರಿಫಿಕೇಷನ್ ಇರುತ್ತೆ. ಸ್ಟೇಟ್ ಲೆವೆಲ್ನಲ್ಲಿ ನಿಮಗೆ ಅಲ್ಲಿ ವೆರಿಫೈ ಮಾಡ್ತಾರೆ. ಅಂದರೆ ಆ ವೆರಿಫೈ ಮಾಡಿದಾಗ ಮಾತ್ರ ನಿಮಗೆ ನೆಕ್ಸ್ಟ್ ಏನಪ್ಪ ಅಂತಂದರೆ RFT ಅಥವಾ FTO ಅಂತ ಜನರೇಟ್ ಆಗುತ್ತೆ. ಅವಾಗ ಮಾತ್ರ ನಿಮಗೆ ಈ ಒಂದು ಪೇಮೆಂಟು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬರುತ್ತೆ. ಸೊ ಇಲ್ಲಿ ನಿಮಗೆ ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತಂದರೆ ಇನ್ನೂ ಸ್ಟೇಟ್ ಕಡೆಯಿಂದ ನಿಮಗೆ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಅಂದರೆ ಸ್ಟೇಟ್ ಕಡೆಯಿಂದ ಇನ್ನೂ ಅಪ್ರೂವಲ್ ಬಂದಿಲ್ಲ, ಅಪ್ರೂವಲ್ ಬಂದ ನಂತರನೇ ನಿಮಗೆ ಹಣ ಬರುತ್ತೆ ಅನ್ನೋದರ
ಅದು ಇದರ ಒಂದು ಅರ್ಥ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ನಿಮಗೆ ಸ್ಟೇಟ್ ಲೆವೆಲಿಂದ ಯಾವಾಗ ನಿಮಗೆ ಏನು ವೆರಿಫಿಕೇಶನ್ ಸಕ್ಸಸ್ ಆಗುತ್ತೆ ಅವಾಗ ನಿಮಗೆ ಅಪ್ರೂವಲ್ ಕೊಡ್ತಾರೆ, ಅವಾಗ ನಿಮಗೆ RFT ಅಥವಾ FTO ಜನರೇಟೆಡ್ ಅಂತ ಬರುತ್ತೆ. ಆ ರೀತಿ ಬಂದಾಗ ಮಾತ್ರ ನಿಮಗೆ ನೆಕ್ಸ್ಟ್ ಏನಿದೆ ಹಣ ಅಂದರೆ, ಈಗ December 10 ಕಂತಿನ ಏನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 10 ಕಂತಿನ ಹಣ ಡಿಸೆಂಬರ್ಲಿಂದ ಮಾರ್ಚ್ ಒಳಗಡೆಗಾಗಿ ಬರುತ್ತೆ. ಅಂದರೆ ಇನ್ನೂ ನಿಮಗೆ ಟೈಮ್ ಇದೆ, ಮಾರ್ಚ್ ಎಂಡ್ ಒಳಗಡೆಗಾಗಿ ನಿಮಗೆ ಏನಾದರೂ ಈ ಒಂದು ಸ್ಟೇಟ್ ಕಡೆಯಿಂದ ಅಪ್ರೂವಲ್ ಬಂತು, RFT ಜನರೇಟೆಡ್ ಅಂತ ಬಂತು ಅಥವಾ FTO ಜನರೇಟೆಡ್ ಅಂತ ಬಂತಂದರೆ ನಿಮಗೆ ಮಾರ್ಚ್ ಒಳಗಡೆ ಹಣ ಬರುತ್ತೆ. ಇಲ್ಲ ಇನ್ನೂ ಲೇಟ್ ಆಯ್ತಪ್ಪ ನಮಗೆ ಅಪ್ರೂವಲ್ ಬರೋದಪ್ಪ ಅಂತಂದರೆ ನೆಕ್ಸ್ಟ್ ಕಂತಿನಲ್ಲಿ ಏನಿರುತ್ತೆ ಈ ಒಂದು ಎರಡು ಕಂತುಗಳ ಹಣ ನಿಮಗೆ ಬರುತ್ತೆ. ಹೌದು ಫ್ರೆಂಡ್ಸ್, ಬಹಳಷ್ಟು ಮಂದಿ ಒಂದು ಪೇಮೆಂಟ್ ಸ್ಟೇಟಸ್ನಲ್ಲಿ ಈ ರೀತಿಯಾಗಿ ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ತೋರಿಸ್ತಾ ಇದ್ರೆ ನೀವು ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ, ನಿಮ್ಮ ಖಾತೆಗೆ ಹಣ ಪಕ್ಕ ಬರುತ್ತೆ. ಅಂದರೆ ಸ್ಟೇಟ್ ಕಡೆಯಿಂದ ಅಪ್ರೂವಲ್ ಬಂದ ತಕ್ಷಣ ನಿಮಗೆ ಒಂದು ಪೇಮೆಂಟ್ ಅಂದರೆ RFT ಜನರೇಟೆಡ್ ಅಥವಾ FTO ಜನರೇಟೆಡ್ ಅಂತ ಬರುತ್ತೆ, ನಂತರ ನಿಮ್ಮ ಖಾತೆಗೆ ನೇರವಾಗಿ ಹಣ ಜಮಾ ಆಗುತ್ತೆ. ಫ್ರೆಂಡ್ಸ್, ನಿಮಗೆ ಇದು ಈ ವಿಡಿಯೋ ಅರ್ಥ ಆಗಿರ್ತದೆ ಅಂತ ಅನ್ಕೊಂಡಿರ್ತೀನಿ. ಅರ್ಥ ಆಗಿದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಒಂದು ಸ್ನೇಹಿತರಿಗೆ ರೈತರಿಗೆ ಎಲ್ಲ ಬಂಧು ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ.